ಸರ್ ಸೆಟಲ್ ಹೆಂಗೆ ಸೆಟಲ್ ಹೆಂಗೆ ಹೇಳಬೇಕು ಇವಾಗ ಸೆಟಲ್ ಸೂಪರ್ ರೀ ಫುಲ್ ಜಾಲಿ ಆಗಿರ್ತಾರೆ ಅದೇ ಟೈಮ್ ಬಂದಿದ್ದಾಗ ಬೇರೆ ತರ ಇರ್ತಾರೆ ಹೌದಾ ಅಂದ್ರೆ ಆನ್ ಆಫ್ ಬಟನ್ ತರ ಅದೇ ಅವ್ರದ್ದು ಬೆಸ್ಟ್ ಪಾರ್ಟ್ ಆಕ್ಚುಲಿ ಆಚೆ ಕಡೆ ಇವಾಗ ನಾವಲ್ಲಿ ಒಟ್ಟಿಗೆ ಸೆಟ್ಗೆ ಎಷ್ಟೋ ಸಲ ಊಟಿಯಲ್ಲೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ ಲೊಕೇಶನ್ ಒಂದೊಂದ್ಸಲಿ ಒನ್ ಅವರ್ ದೂರ ಹಂಗೆಲ್ಲ ಇರೋದು ಹೋಗ್ತಾ ಇದ್ವಿ ಅವಾಗ ಹೋಗುವಾಗ ಎಲ್ಲ ಆರಾಮಾಗಿರೋರು ಅಲ್ಲಿ ಹೋಗಿ ಇಳಿದ ತಕ್ಷಣ ಡೈರೆಕ್ಟರ್ ಮೋಡ್ ಆನ್ ಅಲ್ಲಿ ಶುರು ಏ ಅದು ಇದು ಇದು ಎಲ್ಲ ಶುರು ಆಗುತ್ತೆ ಅಂತ ಬಟ್ ಏನಂದ್ರೆ ಅದು ಅವ್ರಿಗೆ ಒಂದೇನಂದ್ರೆ ನಮ್ಮ ಡೈರೆಕ್ಟರ್ದು ಒಂದ್ ಫ್ಲೋ ಅಲ್ಲಿ ಒಂದ್ ಸ್ಮೂತ್ ಆಗಿ ಹೋಗ್ತಾ ಇದ್ರೆ ಆರಾಮಾಗಿರ್ತಾರೆ ಅವ್ರು ಯಾವಾಗ ಒಂಚೂರು ಏನೋ ಶುರು ಆಗತ್ ನೋಡಿ ಅವತ್ತಿನ ದಿನ ಅಲ್ಲಿ ನಮ್ದು ತಪ್ಪಿರಲ್ಲ ಮೋಡ ಬಂತು ಲೈಟ್ ವೇರಿಯೇಷನ್ ಆಯ್ತು ಅವಾಗ ಶುರು ಆಗತ್ತೆ ಅಂದ್ರೆ ಅಕಸ್ಮಿಕ ಒಂದೊಂದ್ಸಲಿ ಸಮುದಾಯಿಸ್ಕೊತಾವೆ ತಪ್ಪಿರಲ್ಲ ಪ್ರಕೃತಿ ಸಹಜ ಶುರು ಆಗತ್ ನೋಡಿ ಆಮೇಲೆ ಒಂದೊಂದ್ಸಲಿ ನೆಕ್ ಮೂಮೆಂಟ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಮ್ ಡೈರೆಕ್ಟರ್ ಹಂಗೆಲ್ಲ ಆಗಿರುವಾಗ ಒಂಚೂರು ತಲೆನೋವು ಶುರು ಆಗುತ್ತೆ ಅವಾಗ ನಮ್ ಪ್ರೊಡಕ್ಷನ್ ಹತ್ರ ಒಂದು ಬಟ್ಟೆ ತರಿಸ್ತಾರೆ ತಲೆ ಕಟ್ಕೊಳಕ್ಕೆ ತಲೆ ಕಟ್ಕೊಂಡ್ರು ಅನ್ಕೊಳ್ಳಿ ಸ್ಟಾರ್ಟ್ ನಮ್ದು ನಾವ್ ಅವಾಗ ಯೋಚನೆ ಮಾಡಬೇಕು ಓ ತಲೆಗೆ ಬಟ್ಟೆ ಬಂದಿದೆ ಕಟ್ಕೊಂಡವ್ರೆ ಇವಾಗಿಂದ ನಾವ್ ಒಂಚೂರು ಹುಷಾರಾಗಿಲ್ಲ ಅಂದ್ರೆ ಎಲ್ಲ ಸಿಂಬಲ್ಸ್ ಎಲ್ಲ ಸೀನ್ಗಳು ನೋಡ್ತಾ ಇರ್ಬೇಕು ನಾವು ಹೋಗ್ತಾರೆ ಖುಷ್ ಖುಷಿಯಾಗಿ ಬೈಕೊಂಡು ಎಲ್ಲ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಇದಾದ್ರೆ ತಗೊಂತಾರೆ ಚಾರ್ಜ್ ಸರ್ ನಿಮ್ಮ ಸಿನಿಮಾ ಅಂದರೆ ಒಂದು ಆ ಸಿನಿಮಾದಲ್ಲಿ ಒಂದು ಆ್ಯಕ್ಷನ್ ಇರುತ್ತೆ ಮಾಸ್ ಎಸ್ಪೆಷಲಿ ಎಮೋಷನ್ ಎರಡು ವಿಷಯ ಅಂತೂ ಹೀರೋ ಹೀರೋಯಿನ್ ಅಂತೂ ಒಂದಾಗಲ್ಲ ಅವರು ಪ್ರೀತಿ ಮಾಡ್ತಿರ್ತಾರೆ ಒಂದಾಗಲ್ಲ ಲವ್ವಲ್ಲಿ ಅವರಿಬ್ಬನ ಒಂದು ಮಾಡದೇ ಇಲ್ಲ ಅಲ್ಲ ಅದೇ ಫೀಲಲ್ಲೇ ಬಿಟ್ಬಿಡ್ತಾರೆ ಇನ್ನೊಂದು ಅಮ್ಮನ ಎಮೋಷನ್ ತರ್ತಾರೆ ಅಲ್ಲೂ ಹಂಗೆ ಮಾಡ್ತಾರೆ ಲಾಸ್ಟ್ ಬಂದುಬಿಟ್ಟು ಗಡಗಳ ಅಂತ ಅಳಿಸ್ಬಿಡ್ತಾರೆ ಸೊ ಈ ಥರದ್ದು ಪ್ರೇಮ್ ಸಿನಿಮಾ ಅಂದರೆ ಕರ್ನಾಟಕದಲ್ಲೆಲ್ಲ ಭಾರತದಲ್ಲಿ ಎಲ್ಲರಿಗೂ ಇದಿರುತ್ತೆ ಗುರು ಈ ಒಂದು ಈ ಒಂದು ಈ ಮ್ಯಾಟ್ರ್ ಇರುತ್ತೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಏಕ್ಲವ್ಯ ಅಂತ ಬಂದಾಗ ಹೇಗೆ ಸರ್ ಏಕ್ಲವ್ಯ ಈಸ್ ಲೈಕ್ ಲವ್ ಸ್ಟೋರಿ ನಿಮಗೆ ಇದು ಥ್ರಿಲ್ಲರ್ ಲವ್ ಸ್ಟೋರಿ ಈಗ ಮದರ್ ಸೆಂಟಿಮೆಂಟ್ ಅಂತ ಅನ್ನೋದು ರೆಗ್ಯುಲರ್ ಫಾರ್ಮುಲಾ ಈಗ ಪ್ರೇಮ್ ಅಂದ ತಕ್ಷಣ ಮದರ್ ಇದನ್ನು ಬೇಸ್ಟ್ ಎಲ್ಲ ಮಾತಾಡ್ತಾರಲ್ಲ ಸೊ ಇದು ಈಗಿನ ಯೂತ್ಸು ಈಗಿನ ಟ್ರೆಂಡ್ಗೆ ಮಾಡಿರೋ ಒಂದು ಲವ್ ಸ್ಟೋರಿ ಇದು ಇವಾಗಿನ ಇದಕ್ಕೆ ನೀವು ಸಾಂಗ್ಸ್ಗಳು ಕೇಳಿದಿರಿ ಸಾಂಗ್ಸ್ ಓದ್ತೀನಿ ಈಗಿನ ಸ್ಟೈಲ್ಗೆ ಬರ್ತೀನಿ ಈಗಿನ ಸ್ಟೈಲ್ಗೆ ಮಾಡಿದ್ದೀನಿ ಪಿಕ್ಚರ್ ಕಥೆನೂ ಹಂಗೆ ಇದೆ ಕಥೆನೂ ಅಂದರೆ ಲವ್ ಸ್ಟೋರಿ ಇರ್ತದೆ ಬಟ್ ಇದು ಎಮೋಷನ್ಸು ಲವ್ ಸ್ಟೋರಿಲಿ ಎಮೋಷನ್ಸ್ ಇಟ್ಟಿದ್ದೀನಿ ತಗೊಬಂದು ಥ್ರಿಲ್ಲರ್ ಇದೆ ಇನ್ನೇನು ಈ ಸಿನಿಮಾ ಬರ್ತದೆ ನೋಡಿ ಇಲ್ಲ ನೀವು ಅಂದರೆ ಸರ್ ಇಲ್ಲ ಇಲ್ಲ ನಾನು ಅಂದರೆ ಕ್ಲೈಮ್ಯಾಕ್ಸ್ ಅನ್ನೋದಕ್ಕಿಂತ ದ ವೇ ಥೀಮ್ಸ್ ಅವರು ಸೆಲೆಕ್ಟ್ ಮಾಡೋ ಸಿನಿಮಾಗಳು ಎಕ್ಸ್ಕ್ಯೂಸ್ ಮೇ ಆಗಿರ್ಬೋದು ಅಥವಾ ಪ್ರೀತಿ ಏಕೆ ಭೂಮಿ ಮೇಲೆ ಆಗಿರ್ಬೋದು ಅಂದರೆ ಆ ಸಿನಿಮಾಗಳ ಥೀಮ್ ಏನಿದೆ ಅಂದರೆ ಯಾರೂ ಎಲ್ಲರಿಗೂ ಇರುತ್ತೆ ಮನಸ್ಸಲ್ಲಿ ಬಟ್ ಯಾರು ಅದನ್ನು ಅಟೆಂಪ್ಟ್ ಮಾಡಿರಲ್ಲ ಬಟ್ ಎಲ್ಲರ ಮನಸ್ಸಲ್ಲಿ ಇರೋದನ್ನ ಇವ್ರು ಅಟೆಂಪ್ಟ್ ಮಾಡ್ತಾರೆ ರಿಯಾಲಿಟಿ ಅದು ಹೌದು 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 ಸೊ ನನಗೆ ಏಕ್ಲವ್ಯದಲ್ಲಿ ಏನು ಕುತೂಹಲ ಅಂತಂದರೆ ಅದೊಂದು ಟೈಮ್ ಅಂದರೆ ಎಕ್ಸ್ಕ್ಯೂಸ್ ಮಿ ಬಂದು 10-15 ವರ್ಷ ಆಯಿತು ಪ್ರೀತಿಯಕ್ಕೆ ಭೂಮಿ ಮೇಲೆ ಬಂದು ಒಂದು 10 ವರ್ಷ ಆಯಿತು ಇದಾದ ಮೇಲೆ ಬರ್ತಿರೋಂಥ ಒಂದು ಲವ್ ಸ್ಟೋರಿ ಅಂತಂದರೆ ಏನಿರ್ಬೋದು ಅನ್ನೋದು ಒಂದು ಕುತೂಹಲ ಯಾಕೆಂದ್ರೆ ನಿಮ್ಮದೇ ಜಾನರ್ ಏನಿದೆ ಎಲ್ಲರೊಳಗೂ ಇದೆ ಅದನ್ನು ನೀವು ಮಾತ್ರ ಹೇಳಕ್ಕೆ ಸಾಧ್ಯ ಅದನ್ನ ಹೇಳಿ ಏನಾಗುತ್ತೆ ಪ್ರತಿಯೊಬ್ಬ ಒಂದು ಒಂದು ಕತೆ ಹೇಳ್ಬೇಕಾದ್ರೆ ಒಂದು ನರಟ್ ಮಾಡ್ಬೇಕಾದ್ರೆ ಈಗ ಸಾಮಾನ್ಯವಾಗಿ ಲವ್ ಸ್ಟೋರಿ ಅಂತಂತ ಪ್ರೀತಿ ಮಾಡ್ಬಿಡ್ತಾರೆ ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲೋ ಇದಾಗಿ ಹೋಗ್ತಾರೆ ಇವೆಲ್ಲ ನಡೀತವೆ ಬಟ್ ಇನ್ನರ್ ಫೀಲಿಂಗ್ಸ್ ಇರ್ತದೆ ಕೆಲವ್ರಿಗೆ ತುಂಬ ಇನ್ನರ್ ಫೀಲಿಂಗ್ಸ್ ಅದು ಯಾರು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅದನ್ನು ಹೇಳಕ್ಕೆ ಟ್ರೈ ಮಾಡ್ಬಿಡ್ತೀನಿ ನಾನು ಸೊ ಅದನ್ನು ಎಷ್ಟು ಸಾಧ್ಯ ಹೇಳಕ್ಕೆ ಟ್ರೈ ಮಾಡಿದೆ ಯಾಕಂದರೆ ಈ ಕುಂತ್ಕೊಂಡು ನಾನು ಸಿನಿಮಾ ನಾನು ಒಬ್ಬ ಆಡಿಯನ್ಸ್ ಆಗಿ ಕುಂತ್ಕೊಂಡು ಸಿನಿಮಾ ನೋಡ್ತಾ ಇದ್ರೆ ಅಲ್ಲಿ ಪಾತ್ರ ನಾನಾಗಬೇಕದು ಅಯ್ಯೋ ನಾನಲ್ಲಿ ಇರಬೇಕಾಗಿತ್ತಲ್ಲ ಅಂತ ಇಲ್ಲ ಅಂದರೆ ಅಯ್ಯೋ ಇದೇ ಥರ ನಾನು ಮಿಸ್ ಮಾಡಿದ್ನಲ್ಲ ಲೈಫಲ್ಲಿ ನಾನು ತಿದ್ಕೋಬೇಕಲ್ಲ ಈ ಥರದೊಂದು ಕಂಟೆಂಟ್ನ ಹೇಳಕ್ಕೆ ಟ್ರೈ ಮಾಡ್ತೀನಿ ನಾನು ಅಂದರೆ ಸ್ವಲ್ಪ ರಿಯಾಲಿಟಿಗೆ ಅನುಗುಣವಾಗಿ ಜೊತೆಲಿ ಹೋಗ್ತೀನಿ ನಾನು ಸೊ ಅದರಿಂದ ಸ್ವಲ್ಪ ಎಲ್ಲ ತೀರಾ ಎಮೋಷನ್ಸು ತೀರಾ ಮ್ಯೂಸಿಕ್ಕು ಎಮೋಷನ್ಸು ಇದನ್ನು ಜಾಸ್ತಿ ಅಟ್ಯಾಚ್ಮೆಂಟ್ ಆಗ್ತವೆ ಜನಗಳಿಗೆ ನಮ್ಮ ಬೇಸಿಕಲಿ ನಮ್ಮ ಜನಗಳು ನಿಮಗೆ ಇಂಡಿಯನ್ ಸಿನಿಮಾ ಅಂತ ತಗೊಂಡ್ರೆ ಕರ್ನಾಟಕ ಅಂತಲ್ಲ ಇಂಡಿಯನ್ ಸಿನಿಮಾ ಅಂತ ತಗೊಂಡ್ರೆ ಎಮೋಷನ್ಸ್ ಮೇಲೆ ನಿಂತಿರೋದು ನಾವೆಲ್ಲ ಪ್ರತಿಯೊಂದು ಎಮೋಷನ್ಸ್ ಮೇಲೆ ನಾಳೆ ಜೀವನ ನಾಳೆ ಬೆಳಗ್ಗೆ 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 ಎದ್ದು ನೋಡ್ತೀವಿ ಸೂರ್ಯನ ಬೆಳಗ್ಗೆ ಎದ್ದು ನಾವು ಬೇರೆ ಕೆಲಸ ಮಾಡ್ತೀವಿ ಅಂತಾನೆ ಮಲಗಿದ ತಕ್ಷಣ ಸೊತೋಗ್ತೀವಿ ಅಂತಂದರೆ ಅವ್ನು ನಾಳೆ ಏನು ಕನಸು ಕಾಣೋಕ್ಕಲ್ಲ ಏನು ನೋಡೋಕ್ಕಲ್ಲ ಸೊ ಇದು ಗೋ ಲೈಕ್ ಪಾಸಿಟಿವಲ್ಲೇ ಹೋಗ್ತೀವಿ ಸೊ ಅದರಿಂದ ಏನು ಮಾಡ್ಬಿಡ್ತೀನಿ ನಾನು ಈ ಥರದ್ದು ಒಂದು ಪಾತ್ರಗಳನ್ನ ಅಳವಡಿಸ್ಕೊಂಡು ಅದನ್ನು ಪ್ಲೇ ಮಾಡ್ತೀನಿ